ವೀಕ್ಷಕರೇ ನಮಸ್ಕಾರ ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ವಸಂತಕುಮಾರ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಬಿಜೆಪಿ ಪ್ರಬಲ ಆಕಾಂಕ್ಷಿ ಎನಿಸಿಕೊಂಡಿದ್ದು ಸೂರ್ಯಕಾಂತ್ ನಾಗಮಾರಪಳ್ಳಿಗೆ ಟಿಕೆಟ್ ಮಿಸ್ ಆಗಿದ್ದ ಕಾರಣ ಸೂರ್ಯಕಾಂತ್ ಆಕ್ರೋಶಗೊಂಡಿದ್ದಾರೆ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಹಿನ್ನೆಲೆ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ ಸೂರ್ಯಕಾಂತ್ ನಾಗಮಾರಪಲ್ಲಿಯಿಂದ ಬಿಜೆಪಿ ಪ್ರಬಲ ಆಕಾಂಕ್ಷಿ ಎನಿಸಿಕೊಂಡಿದ್ದು ಸೂರ್ಯಕಾಂತ ನಾಗಮಾರಪಲ್ಲಿ ಟಿಕೆಟ್ ಮಿಸ್ ಆಗಿದ್ದ ಕಾರಣ ಸೂರ್ಯಕಾಂತ್ ಆಕ್ರೋಶದಲ್ಲಿದ್ದಾರೆ ಅಲ್ಲದೆ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದ್ದು ಸತತ ಹತ್ತು ವರ್ಷಗಳಿಂದ ಜನಸೇವೆಯಲ್ಲಿ ಸೂರ್ಯಕಾಂತ್ ನಾಗಮಾರಪಲ್ಲಿ ಗುರುತಿಸಿಕೊಂಡಿದ್ರು ಹೀಗಾಗಿ ಈ ಬಾರಿ ಟಿಕೆಟ್ ಕೈತೊಪ್ಪಿದ್ದಕ್ಕೆ ಭಾರಿ ಆಕ್ರೋಶದಲ್ಲಿದ್ದಾರೆ ಲಕ್ಷ್ಮಣ್ ರಾಥೋಡ್ ಟಿವಿ ವಿಫೋರ್ ಬೀದರ್ ನವಲ್ಗುಂದದಲ್ಲಿ ಚುನಾವಣಾ ಪ್ರಯುಕ್ತ ಕೊಪ್ಪಳದಿಂದ ಬೆಳಗಾವಿಗೆ ಹೋಗುತ್ತಿರುವ ಕಾರ್ ಹಾಗೂ ಬಸ್ ನಲ್ಲಿ ಸರಿಯಾದ ದಾಖಲೆ ಇಲ್ಲದ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ತಪಾಸಣಾ ಕಾರ್ಯದಲ್ಲಿರುವಾಗ ಕೊಪ್ಪಳದಿಂದ ಬೆಳಗಾವಿಗೆ ಹೋಗ್ತಿದ್ದ ಸ್ಕೋಡಾ ಫ್ಯಾಬಿಯಾ ಕಾರ್ ಸಂಖ್ಯೆ ಎಂ ಜೀರೋ ನೈನ್ ಬಿ ಬಿ ತ್ರೀ ತ್ರಿಬಲ್ ಫೈವ್ ಹಾಗೂ ಬಸ್ನಲ್ಲಿ ಸರಿಯಾದ ದಾಖಲೆ ಇಲ್ಲದ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ತಪಾಸಣೆ ವೇಳೆ ಮಾನಿಕ್ ಚಂದ್ ಡಿ ಗಾದಿಯಾ ಬೆಳಗಾವಿ ಇವರಿಗೆ ಸಂಬಂಧಿಸಿದ ನಲ್ಲಿ ಎರಡೂವರೆ ಲಕ್ಷ ಸಾಕೋದು ಕಂಡು ಬಂದಿತ್ತು ಹಾಗೂ ಒಂದು ಲಕ್ಷ ನಾಲ್ಕು ಸಾವಿರದ ಐನೂರು ಹಣ ಕೆ ಎಸ್ ಆರ್ ಟಿಸಿ ಬಸ್ನಲ್ಲಿ ಸಿಕ್ಕಿದೆ ಒಟ್ಟು ಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ಐನೂರು ಹಣ ಎಣಿಕೆ ಮಾಡಿ ವಶಪಡಿಸಿಕೊಂಡ ತಾಲೂಕು ಉಪ ಖಜಾನೆ ನವಲ್ಕುಂದ ಇವರಲ್ಲಿ ಜಮಾ ಮಾಡಲಾಗಿದೆ ಈ ವೇಳೆಯಲ್ಲಿ ಚುನಾವಣಾಧಿಕಾರಿ ಎಸ್ ಎಸ್ ಸಂಪಂಗಾವಿ ಸಿಪಿಐ ಡಿ ಬಿ ಪಾಟೀಲ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ರಾಜಬಾ ಶಿರಕೋಳ ಎನ್ ಕೆ ಎಸ್ ಟಿವಿ ಫೋರ್ ನವಲ್ಗುಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಡಾಕ್ಟರ್ ವಿಶ್ವನಾಥ್ ಪಾಟೀಲರು ತಮ್ಮೆಲ್ಲ ಸ್ವಾಭಿಮಾನಿ ಕಾರ್ಯಕರ್ತರ ಜೊತೆಗೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಇಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಡಾಕ್ಟರ್ ವಿಶ್ವನಾಥ ಪಾಟೀಲರು ತಮ್ಮೆಲ್ಲ ಸ್ವಾಭಿಮಾನಿ ಕಾರ್ಯಕರ್ತರ ಜೊತೆಗೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದರು ಸುದರ್ಶನ ಬೋಳಶೆಟ್ಟಿ ಎಸ್ ಟಿವಿ ಫೋರ್ಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಯರಗಟ್ಟಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಿಸಲಾಯಿತು ಯರಗಟ್ಟಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಶಾಲೆಯ ಮುಖ್ಯೋಪಾಧ್ಯಾಯ ಎ ಮುಕ್ತು ಮಾನವರ ಮತ್ತು ಅಧ್ಯಕ್ಷ ಎಸ್ ಎ ಇಮ್ತಾ ಈಸ್ ಖಾದ್ರಿ ಮುದುಕಪ್ಪ ತಡಸಲೂರ ಪ್ರಮೋದ್ ಬಡಿಗೇರ್ ಸುನಿಲ್ ವಾಲಿ ಗದಿಗೆಪ್ಪ ಕಡಕೋಲ ಶ್ರೀಮತಿ ದೀಪ ಕಂಬಾರ್ ಹಾಜರಿದ್ದರು ಮತ್ತು ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಎಸ್ ಪಿ ಮಿಕಲಿ ಎಸ್ ಪಿ ಪಾಣಿಶೆಟ್ಟಿ ಆರ್ ಕೆ ಹುಣಸಿಕಟ್ಟಿ ಎ ಎಂ ಪೂಜಾರಿ ಆರ್ ಬಿ ಅಂಗಡಿ ಎಲ್ಲ ಶಿಕ್ಷಕಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಹಾಂತೇಶ ಡವಳೇಶ್ವರ ಎನ್ಕೆಎಸ್ ಟಿವಿ ಫೋರ್ ಯರಗಟ್ಟಿ ಗದಗ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಗ್ರಾಮೀಣ ಪ್ರದೇಶದಲ್ಲಿ ಭರ್ಜರಿ ಮತಬೇಟಿ ನಡೆಸಿದರು ಗದಗ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಗ್ರಾಮೀಣ ಪ್ರದೇಶಗಳಲ್ಲಿ ಭರ್ಜರಿ ಮತಬೇಟೆ ನಡೆಸಿದರು ಗದಗ ಜಿಲ್ಲೆ ಬಿಜೆಪಿ ಉಪಾಧ್ಯಕ್ಷ ಭದ್ರೇಶ ಕುಸಲಾಪುರ ಗದಗ ಗ್ರಾಮೀಣ ಮಂಡಲ ಬಿಜೆಪಿ ಅಧ್ಯಕ್ಷ ದ್ಯಾಮಣ್ಣ ನಿಲಗುಂತ ಆರ್ ಎಸ್ ಕಮ್ಮಾರ ಬಿಎಚ್ ಪಾಟೀಲ್ ಎಂಜಿ ಗಿಡ್ಡ ಕೆಂಚಣ್ಣನವರ್ ಎಂಹಳ್ಳಿ ಸಾಥ್ ನೀಡಿದ್ರು ಗದಗಮತ ಕ್ಷೇತ್ರದ ಹರ್ತಿ ಕಣವಿ ಯಳಿಶಿರೂರ ಸೊರಟೂರ ಶ್ರೀ ಕ್ಷೇತ್ರ ವೆಂಕಟಾಪುರ ಗ್ರಾಮಗಳಲ್ಲಿ ಪ್ರಚಾರವನ್ನು ಕೈಗೊಂಡ್ರು ಕಣವಿ ಗ್ರಾಮದ ಸೋಮಣ್ಣ ಕೃಷ್ಣ ನಾಗಲೋಟಿ ಮಂಜುನಾಥ ಕೋರಿ ಯಳಿಶಿರೂರ ಮಲ್ಲಪ್ಪಹಳ್ಳಿ ಸೊರಟೂರು ಗ್ರಾಮದ ಶರಣಪ್ಪ ರಣತೂರ ಹಸನ್ ಸಾಬ್ ಕೊಸನ್ನವರ ಅವರ ಮನೆಗೆ ಭೇಟಿ ನೀಡಿ ಬೆಂಬಲವನ್ನು ಕೋರಿದ್ರು ಕಳೆದ ಬಾರಿ ಹರ್ತಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕರಾ ಕಳೆದ ಬಾರಿ ಹರ್ತಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿಗೆ ಅಧಿಕ ಮತಗಳು ದಾಖಲಾಗಿದ್ದವು ಅದರಂತೆ ಈ ಬಾರಿಯ ಚುನಾವಣೆಯಲ್ಲೂ ಬಿಜೆಪಿಗೆ ಅತ್ಯಧಿಕ ಮತಗಳು ದಾಖಲಾಗುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗಗಳಲ್ಲಿ ವ್ಯಾಪಕ ಪ್ರಚಾರ ಕೈಗೊಳ್ಳಬೇಕು ಬಿಜೆಪಿ ಸರ್ಕಾರಗಳ ಸಾಧನೆಗಳನ್ನು ಜನರ ಮನೆ ಮನೆಗಳಿಗೆ ತಲುಪಿಸಬೇಕು ಈ ನಿಟ್ಟಿನಲ್ಲಿ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಬೇಕು ಅಂತ ಅನಿಲ್ ಮೆಣಸಿನಕಾಯಿ ಮನವಿಯನ್ನು ಮಾಡ್ಕೊಂಡ್ರು ಈ ವೇಳೆ ಯಲಿಶಿರೂರ ಸೊರಟೌರ ಗ್ರಾಮಗಳ ಎಸ್ಸಿ ಕಾಲೋನಿಗಳಿಗೆ ಭೇಟಿ ನೀಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೆರಡನೇ ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನಗೈದು ಗೌರವ ನಮನ ಸಲ್ಲಿಸಿ ಮಾತನಾಡಿದ ಅನಿಲ್ ಮೆಣಸಿನಕಾಯಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು ಎಲ್ಲರಿಗೂ ಸ್ಫೂರ್ತಿ ಸಮಾನತೆ ಮತ್ತು ಪ್ರಗತಿಯ ಕನಸು ಕಂಡಿದ್ದ ಮಹಾನ್ ನಾಯಕ ಅಂಬೇಡ್ಕರ್ ಅವರ ಆದರ್ಶಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಿವೆ ಅವರ ಚಿಂತನೆಗಳು ಎಂದಿಗೂ ಯುವ ಸಮೂಹಕ್ಕೆ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಿದ್ರು ಸಮಸಮಾಜದ ಪರಿಕಲ್ಪನೆ ಕಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದ ಎಲ್ಲ ಸಮುದಾಯಗಳಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದಿಸುತ್ತಾ ಬಂದವರು ಅವರ ಆಶಯಗಳನ್ನು ಬಿಜೆಪಿ ಈಡೇರಿಸುವತ್ತ ಚಿತ್ತ ಹರಿಸಿದೆ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಸಲುವಾಗಿ ಮೀಸಲಾತಿ ಹೆಚ್ಚಳ ಮಾಡುವ ಮೂಲಕ ಶೋಷಿತ ವರ್ಗಗಳಿಗೆ ಪ್ರಾಮಾಣಿಕ ನ್ಯಾಯ ಕೊಡುವ ಮಹತ್ತರ ಕಾರ್ಯವನ್ನು ಬಿಜೆಪಿ ಸರ್ಕಾರ ಮಾಡಿದೆ ಅಂತ ಹೇಳಿದರು ಕೊಪ್ಪಳ ಜಿಲ್ಲಾ ಯಲ್ಬುರ್ಗಾ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಹೆಚ್ಚಳವಾಗಬೇಕು ಪ್ರತಿಯೊಂದು ವಾಹನ ತಪಾಸಣೆ ಮಾಡಬೇಕೆಂದು ಚುನಾವಣಾಧಿಕಾರಿ ಕಾವ್ಯಾರಾಣಿ ಕೆವಿ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ಹೆಚ್ಚಳವಾಗಬೇಕು ಪ್ರತಿಯೊಂದು ವಾಹನ ತಪಾಸಣೆ ಮಾಡಬೇಕು ಅಂತ ಚುನಾವಣಾಧಿಕಾರಿ ಕಾವ್ಯ ರಾಣಿ ಕೆವಿ ತಿಳಿಸಿದರು ಯಲಬುರ್ಗಾ ಚುನಾವಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಡೆದ ಎಫ್ಎಸ್ಟಿ ವಿಎಸ್ಟಿ ಹಾಗೂ ಪೊಲೀಸ್ ತಂಡಗಳ ಸಭೆಯಲ್ಲಿ ಮಾತನಾಡಿದ ಅವರು ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷದವರು ಚುನಾವಣಾಧಿಕಾರಿಗಳಿಂದ ಅನುಮತಿ ಪಡೆದಕ್ಕಿಂತ ಹೆಚ್ಚು ಬ್ಯಾನರ್ ಅಳವಡಿಸೋದು ಸಭೆ ನಡೆಸೋದು ಮುಂತಾದವುಗಳು ಕಂಡುಬಂದಲ್ಲಿ ತಕ್ಷಣವೇ ಜಾಗೃತರಾಗಿ ವಿಡಿಯೋ ಮಾಡಿ ಚುನಾವಣಾಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಸಿ ಸಿಲ್ ಆ್ಯಪ್ ಬಳಸೋದು ಹೆಚ್ಚಾಗಬೇಕು ಎಲ್ಲರೂ ಗಮನವಿಟ್ಕೊಂಡು ಕೆಲಸ ಮಾಡಬೇಕು ತಮ್ಮ ಜವಾಬ್ದಾರಿ ಅರಿತು ಕೆಲಸ ಮಾಡಿ ಅಂತ ಹೇಳಿದ್ರು ಸಭೆಯಲ್ಲಿ ಎಫ್ ಎಸ್ ಟಿ ವಿ ಎಸ್ 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 ಟಿ ಪೊಲೀಸ್ ತಂಡದ ಅಧಿಕಾರಿಗಳು ಹಾಜರಿದ್ರು ಚೆನ್ನೈ ಹಿರೇಮಠ ಎನ್ ಕೆ ಎಸ್ ಟಿ ವಿ ಫೋರ್ ಕೂಕನೂರು ಸಿರ್ಗುಪ್ಪ ತಾಲೂಕಿನ ಗೋಸುಬಾಳ ಗ್ರಾಮದಲ್ಲಿ ಶ್ರೀ ಗಾಂಧಮ್ಮ ದೇವಿ ದ್ಯಾವಮ್ಮ ದೇವಿಯ ಕುಂಭೋತ್ಸವ ಅದ್ದೂರಿಯಾಗಿ ನಡೆಯಿತು ಶಿರುಗುಪ್ಪ ತಾಲೂಕಿನ ಗೋಸುಬಾಳು ಗ್ರಾಮದಲ್ಲಿ ಶ್ರೀಗಂಧಮ್ಮ ದೇವಿ ಶ್ರೀ ದ್ಯಾವಮ್ಮ ದೇವಿಯ ಕುಂಭೋತ್ಸವ ಅದ್ದೂರಿಯಾಗಿ ನಡೆಯಿತು ಗೋಸುಬಾಳು ಗ್ರಾಮದಲ್ಲಿ ಶ್ರೀ ಮತ್ತು ದ್ಯಾಮ್ವ ದೇವಿಯ ಕುಂಭೋತ್ಸವವನ್ನು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ ಐದು ವರ್ಷಕ್ಕೊಮ್ಮೆ ನಡೆಯುವ ಈ ಊರಿನ ಹಬ್ಬಕ್ಕೆ ಸುತ್ತಮುತ್ತಲಿನ ಊರುಗಳಿಂದ ಬಂದಂತಹ ಭಕ್ತಾದಿಗಳು ಶ್ರೀ ದೇವಿಯರಿಗೆ ಕುಂಭ ಅರ್ಪಿಸುತ್ತಾರೆ ಗ್ರಾಮದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಕುಂಭಗಳು ಜರುಗಿದವು ಗ್ರಾಮದಲ್ಲಿ ಶ್ರೀ ದ್ಯಾಮವ್ವ ದೇವಿಯ ಗಂಗಾ ಪೂಜಾ ಕಾರ್ಯಕ್ರಮ ಹಾಗೂ ಮಹಾಮಂಗಳ ವಾದ್ಯಗಳಿಂದ ತನು ಬಿಂದಿಗೆಗಳೊಂದಿಗೆ ದೇವಸ್ಥಾನ ಪ್ರವೇಶ ಹಾಗೂ ಪೂಜಾ ಕಾರ್ಯಕ್ರಮ ನಡೆಯಿತು ಚೈತ್ರ ಮಾಸ ಶುದ್ಧ ನವಮಿ ದಿನದಂದು ಗ್ರಾಮದ ಪೂಜಾರಿ ಮೇಠಿಯವರು ಸಿರಿಯೊನ್ನ ಕಳಸದೊಂದಿಗೆ ಗೌಡರು ಶಾಸಭೋಗರ ಮೇಠಿಯವರೆಂದೇ ದೇವಿಯವರಿಗೆ ಕಳಸ ಕುಂಭೋತ್ಸವ ಕಾರ್ಯಕ್ರಮವನ್ನು ಮಾಡುತ್ತಾರೆ ತದನಂತರ ಗ್ರಾಮದ ಸರ್ವ ಭಕ್ತಾದಿಗಳಿಂದ ಗ್ರಾಮದಲ್ಲಿ ಶ್ರೀ ದ್ಯಾಮವ್ವ ಮತ್ತು ಗಾಂಧಮ್ಮ ದೇವಿಗೆ ಕುಂಭೋತ್ಸವ ನಡೆಯುತ್ತದೆ ಇನ್ನು ಶ್ರೀ ಬೋತಲಿಂಗೇಶ್ವರ ಪೂಜಾ ಕಾರ್ಯಕ್ರಮದೊಂದಿಗೆ ಮಹಾ ಮಂಗಳಗೊಳಿಸಲಾಗುವುದು ಕುಂಭೋತ್ಸವದಲ್ಲಿ ಸರ್ವ ಸದ್ಭಕ್ತಾದಿಗಳು ತನುಮನದನದೊಂದಿಗೆ ಸೇವೆ ಸಲ್ಲಿಸಿ ಶ್ರೀ ದೇವಿಯರ ಕೃಪೆಗೆ ಪಾತ್ರರಾಗುತ್ತಾರೆ ಅಂತ ದೇವಸ್ಥಾನದ ಅರ್ಚಕರು ತಿಳಿಸಿದರು ರಾಜ ಫೋರ್ ಸಿರಗುಪ್ಪ ನವಲಗುಂದ ಪಟ್ಟಣದ ರೈತ ಹುತಾತ್ಮ ವೀರಗಲ್ಲಿನ ಮುಂಭಾಗದಲ್ಲಿ ಕರ್ನಾಟಕ ರೈತ ಸೇನೆ ರಾಜ್ಯ ಸಮಿತಿ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಿಸಿ ಮಹದಾಯಿಗೆ ಮಹಾವೇದಿಕೆ ಮಾಡಿ ಜಲ ಜನ ಜಾಗೃತಿ ಸಭೆ ನಡೆಸಿದರು ನವಲಗುಂದ ಪಟ್ಟಣದಲ್ಲಿ ರೈತ ಹುತಾತ್ಮ ವೀರಗಲ್ಲಿನ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಿಸಿ ಕರ್ನಾಟಕ ರೈತ ಸೇನೆ ರಾಜ್ಯ ಸಮಿತಿ ವತಿಯಿಂದ ಮಹದಾಯಿಗಾಗಿ ಮಹಾವೇದಿಕೆ ಮಾಡಿ ಜಲ ಜನ ಜಾಗೃತಿ ಸಭೆಯನ್ನು ನಡೆಸಲಾಯಿತು ರೈತ ಸೇನೆ ಅಧ್ಯಕ್ಷ ಶಂಕರಾಂಬಲಿ ಮಾತನಾಡಿ ರಾಜಕಾರಣಿಗಳು ಮೇ ಹತ್ತರವರೆಗೆ ಮಾತ್ರ ನಿಮ್ಮ ಮಧ್ಯೆ ಬರ್ತಾರೆ ನಂತರ ಮತ್ತೆ ಅದೇ ಹಾಡು ಮತ್ತೆ ಅವರು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಹೇಳ್ತಾ ಅವ್ರ ಮೇಲೆ ಇವರು ಹಾಕ್ತಾ ಬರ್ತಾರೆ ಮಹದಾಯಿಗಾಗಿ ಮೂರು ವರ್ಷದಲ್ಲಿ ಹಂತ ಹಂತವಾಗಿ ಎರಡೂವರೆ ಸಾವಿರ ಕೋಟಿ ಹಣ ಮಂಜೂರಾಗಿದೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿಗಳಲ್ಲಿ ಮುಗಿಯುವ ಕೆಲಸಕ್ಕೆ ಎರಡೂವರೆ ಸಾವಿರ ಕೋಟಿ ಬಿಡುಗಡೆಯಾಗಿದೆ ಟೆಂಡರ್ ಆದರೂ ಕೂಡ ಕಾಮಗಾರಿ ಪ್ರಾರಂಭಗೊಂಡಿಲ್ಲ ಚೀಫ್ ಇಂಜಿನಿಯರ್ ಕೇಳಿದ್ರೆ ಕೇಂದ್ರದ ಅನುಮತಿ ಸಿಕ್ಕರೆ ಮಾತ್ರ ಕಾಮಗಾರಿ ನಡೀತಿದೆ ಅಂತ ಹೇಳ್ತಾರೆ ರೈತರನ್ನ ಈ ರಾಜಕಾರಣಿಗಳು ಮೂರ್ಖರೆಂದು ಭಾವಿಸಿದ್ದಾರೆ ಕಾರಣ ಎಲ್ಲ ರೈತ ಬಾಂಧವರು ಎಚ್ಚರಗೊಳ್ಳಬೇಕು ಅಂತ ಹೇಳಿದರು ರಾಜ್ಯಸಭಾ ಶಿರಕೋಳ ಟಿವಿ ಫೋರ್ ನವಲ್ಗುಂದ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಗೆಲುವು ನಿಶ್ಚಿತ ಎಂದು ಎಚ್ಎಂ ನಾಯಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೇಶ್ವರ ಶಿರಹಟ್ಟಿ ಮೀಸಲು ಮತಕ್ಷೇತ್ರದಲ್ಲಿ ಜೆಡಿಎಸ್ ಪರ ಮತದಾರರ ಒಲವು ಇದ್ದು ಈ ಸಾರಿ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ದುರಾಡಳಿತಕ್ಕೆ ಜನರು ಬೇಸತ್ತು ಹೋಗಿದ್ದಾರೆ ಇದರಿಂದ ಈ ಸಾರಿ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ನೀಡುವ ರೈತರ ಪರ ಹಲವಾರು ಯೋಜನೆಗಳನ್ನು ಹಾಗೂ ರೈತರ ಸಾಲವನ್ನು ಮನ್ನಾ ಮಾಡಿರುವ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಎಂಬ ಉದ್ದೇಶದಿಂದ ಕರ್ನಾಟಕದ ಜನರು ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಜೆಡಿಎಸ್ ಪಕ್ಷಕ್ಕೆ ಅಧಿಕಾರ ನೀಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದಕ್ಕಾಗಿ ನಾವು ಪ್ರಚಾರಕ್ಕೆ ಹೋದಲೆಲ್ಲ ಜೆಡಿಎಸ್ ಪರ ಜನರು ಉತ್ತಮ ಬೆಂಬಲ ವ್ಯಕ್ತಪಡಿಸಿದ್ದು ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿರುವ ನನಗೆ ಮತ ನೀಡಿ ನನ್ನನ್ನು ಶಾಸಕನನ್ನಾಗಿ ಆಯ್ಕೆ ಮಾಡ್ತಾರೆ ಎಂದು ಜೆ ಡಿ ಎಸ್ ಪಕ್ಷದ ಶಿರಹಟ್ಟಿ ಮತಕ್ಷೇತ್ರದ ಅಭ್ಯರ್ಥಿ ಎನ್ ಎಂ ನಾಯಕ್ ಹೇಳಿದ್ರು ಇಂದು ಲಕ್ಷ್ಮೇಶ್ವರದ ತಮ್ಮ ನಿವಾಸದಲ್ಲಿ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯೊಂದಿಗೆ ಮಾತನಾಡಿ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ವೀರಣ್ಣ ಹಡಪದ್ ಟಿವಿ ಫೋರ್ ಲಕ್ಷ್ಮೇಶ್ವರ ನವಲಗುಂದ ತಾಲೂಕಿನ ಚಿಲಕವಾಡ ರಸ್ತೆಯಲ್ಲಿ ಟಮ್ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು ಏಳು ಜನ ಪ್ರಯಾಣಿಕರು ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ ನವಲಗುಂದ ತಾಲೂಕಿನ ಚಿಲಕವಾಡ ರಸ್ತೆಯಲ್ಲಿ ಟಮ್ ಟಂ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು ಏಳು ಜನ ಪ್ರಯಾಣಿಕರು ಗಂಭೀರ ಗಾಯಗೊಂಡಿದ್ರು ಅದರಲ್ಲಿ ಈಗ ಇಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ತಾಲೂಕಿನ ನಾಗರಹಳ್ಳಿ ಗ್ರಾಮದಿಂದ ನವಲ್ಗುಂದಕ್ಕೆ ಬರುವ ವೇಳೆ ಕುಮಾರಕೊಪ್ಪ ಕ್ರಾಸ್ ಬಳಿ ಒಮ್ಮೆಲೆ ಬಂದ ಬೈಕ್ ಸವಾರ ನಿಯಂತ್ರಣ ತಪ್ಪಿ ಟಂ ಟಂ ಗಾಡಿಗೆ ಡಿಕ್ಕಿ ಹೊಡೆದ್ರು ಈ ಪರಿಣಾಮ ಟಂ ಟಂ ವಾಹನ ಪಲ್ಟಿ ಹೊಡೆದು ಅದರಲ್ಲಿದ್ದ ಏಳು ಜನರು ಕೂಡ ಗಾಯಗೊಂಡಿದ್ರು ಇದೀಗ ಐದು ಜನರನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಇಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತರಾಗಿದ್ದಾರೆ ರಾಜ್ಯಸಾಬ ಸಿರಕೋಳ ಎಸ್ ಟಿವಿ ನವಲಗುಂದ ನವಲಗುಂದ ಬಂಡಾಯದ ನೆಲದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನವಲಗುಂದ ಸ್ಥಳೀಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಯುವ ಮುಖಂಡ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ತಪ್ಪಿದೆ ಎಂದು ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿ ಗುಂಪುಗಾರಿಕೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಚುನಾವಣಾ ಕ್ಷೇತ್ರ ಪಡೆಯ ಹನುಮಂತ ಮಣಿಕಟ್ಟಿ ಹದಿನೈದು ಆರೋಪಿಗಳ ದೂರು ದಾಖಲಾಗಿದೆ ಗುಂಪುಗಾರಿಕೆ ಒಂದೇ ಉದ್ದೇಶದಿಂದ ಜಗಳ ಮಾಡುವುದು ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ದೂರು ದಾಖಲಿಸಲಾಗಿದೆ ತೀವ್ರ ಕುತೂಹಲ ಕೆರಳಿಸಿದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗ್ತದೆ ಎಂಬ ಲೆಕ್ಕಾಚಾರದಲ್ಲಿ ವಿನೋದ್ ಅಸೂಟಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿ ಎನ್ಎಚ್ ಅವರಿಗೆ ಹೈಕಮಾಂಡ್ ಮನೆ ಹಾಕಿತ್ತು ಎನ್ಎಚ್ ಅವರಿಗೆ ಹೈಕಮಾಂಡ್ ಮನೆ ಹಾಕಿತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಮೂಲಗಳಿಂದ ಸುದ್ದಿಯಿಂದ ರೊಚ್ಚಿಗೆದ್ದ ವಿನೋದ್ ಅಸೂಟಿ ಬೆಂಬಲಿಗರು ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪೊಲೀಸರು ಎಷ್ಟೇ ಅಹರ ಸಾಹಸ ಪಟ್ಟರು ಪ್ರತಿಭಟನೆ ಮಾಡದಂತೆ ತಡೆ ಹಿಡಿದ್ರೂ ಕೂಡ ಪ್ರತಿಭಟನಾಕಾರರು ಗುಂಪುಗಾರಿಕೆ ಹಾಗೂ ಆಕ್ರೋಶ ಹೆಚ್ಚು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಧಾವಿಸಿದ ಚೀನಾ ಪಡೆ ಸಿಬ್ಬಂದಿ ಪ್ರತಿಭಟನಾಕಾರರಿಗೆ ಎಚ್ಚರಿಕೆ ನೀಡಿ ನಂತರ ಪ್ರತಿಭಟನಾಕಾರರನ್ನ ಚದುರಿಸಿದ್ರು ಇನ್ನು ವಿನೋದ್ ಅಸೂಟಿ ಬೆಂಬಲಿಗರಾದ ಕುಮಾರ್ ಕಲಾಲ್ ರಾಜು ದೊಡ್ಮನಿ ಪ್ರಕಾಶ್ ರವರಿ ಪುಂಡಲಿ ಚಲವಾದಿ ಮೋಹಿನ್ ಬಬರ್ಚಿ ಸಾದಿಕ್ ಬಬರ್ಚಿ ಪ್ರವೀಣ್ ಮುಗನವರ್ ವಸಂತ್ ಹೊನ್ನಕೇರಿ ಮಲ್ಲಿಕಾರ್ಜುನ್ ಮಾಕನವರ್ ಮಂಜುನಾಥ್ ವೀರಪ್ಪನವರ್ ಜಮಲ್ ಸಾಬ್ ಚಿಗಳೂರು ಸಲೀಂ ಬಬರ್ಚಿ ಶಾರೂಕ್ ಧಾರವಾಡ ರವಿ ಹುಣಸಿ ಮರದ ಸೇರಿದಂತೆ ನಲವತ್ತರಿಂದ ಐವತ್ತು ಆರೋಪಿಗಳ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ರಾಜು ಟಿ ವಿ ಫೋರ್ ಸಿಂಧನೂರು ತಾಲೂಕಿನ ತಾಲೂಕಾ ಆಡಳಿತ ವತಿಯಿಂದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮುಖಂಡರುಗಳು ದಲಿತ ಸಂಘಟನೆಯ ಮುಖಂಡರು ಮತ್ತು ನಗರಸಭಾ ಪೌರಾಯುಕ್ತ ಮಂಜುನಾಥ್ ಗುಂಡು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ಲಕ್ಷ್ಮೀದೇವಿ ಮತ್ತು ತಹಶೀಲ್ದಾರ್ ಅರುಣ್ ಹೆಚ್ ದೇಸಾಯಿ ಮತ್ತಿತರರು ಭಾಗವಹಿಸಿ ಹೊಳಲ್ಕೆರೆ ವಿಧಾನಸಭಾ ಪಕ್ಷೇತರ ಅಭ್ಯರ್ಥಿಯಾಗಿ ಡಾಕ್ಟರ್ ಜಯಸಿಂಹ ಲೋಕನಾಥ್ ಸ್ಪರ್ಧೆ ಮಾಡಲಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಘೋಷಣೆ ಮಾಡಿದ್ದಾರೆ ಈ ಬಾರಿ ಲಂಬಾಣಿ ಸಮುದಾಯದಿಂದ ವಿಧಾನಸಭಾ ಪಕ್ಷೇತರ ಅಭ್ಯರ್ಥಿಯಾಗಿ ಡಾಕ್ಟರ್ ಜಯಸಿಂಹ ಲೋಕನಾಥ್ ಸ್ಪರ್ಧೆ ಮಾಡಲಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಲಂಬಾಣಿ ಸಮುದಾಯದ ಪರವಾಗಿ ಘೋಷಣೆ ಮಾಡಿದ್ದಾರೆ ಹೊಳಲ್ಕೆರೆ ಪಟ್ಟಣದ ಒಂಟಿಕಂಬದ ಮುರುಘಾ ಮಠದಲ್ಲಿ ತಾಲೂಕು ಬಂಜಾರ ಸಮುದಾಯದಿಂದ ಹಮ್ಮಿಕೊಂಡಿದ್ದ ರಾಜಕೀಯದಲ್ಲಿ ಬಂಜಾರ ಸಮುದಾಯದ ಪಾತ್ರ ಕುರಿತು ಚಿಂತನಾ ಮಂಥನ ಸಭೆಯಲ್ಲಿ ಮಾತನಾಡಿದರು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಲಂಬಾಣಿ ಹಾಗೂ ಬಂಜಾರ ಸಮುದಾಯ ಸೋದರ ಸಮುದಾಯಗಳಿಗೆ ಮತ ನೀಡುವ ಮೂಲಕ ರಾಜಕೀಯ ಶಕ್ತಿಯನ್ನು ನೀಡಿದೆ ಮೊದಲಿಗೆ ಜಂಟಿ ವಿಧಾನಸಭಾ ಕ್ಷೇತ್ರಗಳಾದ ಹೊಳಲ್ಕೆರೆ ಕ್ಷೇತ್ರದ ಮೊದಲ ಶಾಸಕರಾದ ಶಿವಪ್ಪ ಹಾಗೂ ದುರ್ಗಪ್ಪ ಅವರಿಗೆ ನಂತರ ಬಂದ ಬಂಡೆ ಬೊಮ್ಮನಹಳ್ಳಿ ಪರಮೇಶ್ವರಪ್ಪ ಸಿದ್ದರಾಮಪ್ಪ ಶಿವಲಿಂಗಪ್ಪ ಯುಎಚ್ ತಿಮ್ಮಣ್ಣ ಎವಿ ಉಮಾಪತಿ ಜೆಸಿ ಮಂಜುನಾಥ್ ಎಂಬಿ ತಿಪ್ಪೇರುದ್ರಪ್ಪ ಪಿ ರಮೇಶ್ ಮಾಜಿ ಸಚಿವ ಎಚ್ ಆಂಜನೇಯ ಈಗಿನ ಶಾಸಕ ಚಂದ್ರಪ್ಪ ಇವರಿಗೆ ಎಲ್ಲಾ ಚುನಾವಣೆಗಳಲ್ಲೂ ಬೆಂಬಲ ನೀಡಿದ ಪರಿಣಾಮ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಈ ಬಾರಿ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಜಯಸಿಂಹ ಅವರಿಗೆ ಲಂಬಾಣಿ ಸಮುದಾಯ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅನ್ಯ ಸೋದರ ಸಮುದಾಯಗಳ ಒಪ್ಪಿಗೆ ಮೇರೆಗೆ ಮುಂದಾಗಿದೆ ಹಾಗಾಗಿ ಕ್ಷೇತ್ರದಲ್ಲಿರುವ ಎಲ್ಲ ಸೋದರ ಸಮುದಾಯಗಳು ಡಾಕ್ಟರ್ ಜಯಸಿಂಹ ಅವರಿಗೆ ಸಂಪೂರ್ಣ ಬೆಂಬಲ ನೀಡುವುದರ ಮೂಲಕ

ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನಾಗಿ ಆಯ್ಕೆ ಮಾಡಬೇಕಿದೆ ಅಂತ ಮನವಿ ಮಾಡಿದ್ರು ಮುಖಂಡರಾದ ದೇವೇಂದ್ರ ನಾಯ್ಕ ಮಾತನಾಡಿ ಎರಡು ರಾಷ್ಟ್ರೀಯ ಪಕ್ಷಗಳು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಲಂಬಾಣಿ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಸುಮಾರು ಮೂವತ್ತು ಸಾವಿರ ಮತಗಳನ್ನು ಹೊಂದಿದ್ದೇವೆ ಆದರೂ ನಾವು ರಾಜಕೀಯವಾಗಿ ಶೋಷಣೆ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಈ ಬಾರಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಬೇಕಾಗಿದ್ದ ಡಾಕ್ಟರ್ ಜಯಸಿಂಹ ಅವರಿಗೆ ಆಕಸ್ಮಿಕವಾಗಿ ಟಿಕೆಟ್ ಕೈ ತಪ್ಪಿದೆ ಆದರೂ ಎದೆ ಕುಂದದೆ ಪಕ್ಷೇತರ ಅಭ್ಯರ್ಥಿಯಾಗಿ ಡಾಕ್ಟರ್ ಜಯಸಿಂಹ ಅವರನ್ನ ಕ್ಷೇತ್ರದ ಜನತೆಗೆ ಒತ್ತಾಸಿಯಂತೆ ಕಣಕ್ಕಿಳಿಸಿದ್ದಾರೆ ೇವೆ ಹಾಗಾಗಿ ಕ್ಷೇತ್ರದಲ್ಲಿರುವ ಎಲ್ಲ ಸಮುದಾಯಗಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾಯಿಯಂತಿರು ಗುರು ಹಿರಿಯರು ಡಾಕ್ಟರ್ ಜಯಸಿಂಹ ಅವರಿಗೆ ಬೆಂಬಲಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರು ಇನ್ನು ನಿಮ್ಮೆಲ್ಲರ ಆಶಯದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ದಿನವಾದ ಇಂದು ಹೊಳಲ್ಕೆರೆ ಪಟ್ಟಣದ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಡಾಕ್ಟರ್ ಜಯಸಿಂಹ ಲೋಕನಾಥ್ ಅವರ ಅಭಿಮಾನಿಗಳ ಸಹಯೋಗದಲ್ಲಿ ಪ್ರಚಾರ ಕೈಗೊಳ್ಳಲು ಮುಂದಾಗುತ್ತೇವೆ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ತಾಲೂಕು ಬಂಜಾರ ಸಮಿತಿ ಕಾರ್ಯದರ್ಶಿ ಚಂದ್ರನಾಯಕ್ ಸೇರಿದಂತೆ ಹಲವಾರು ಸಾವಿರಾರು ಜನರು ಸಭೆಯಲ್ಲಿ ಪಾಲ್ಗೊಂಡಿದ್ರು ವೇದಮೂರ್ತಿ ಎನ್ಕೆಎಸ್ಟಿವಿ ಫೋರ್ ಹೊಳಲ್ಕೆರೆ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆ ಎಸ್ಟಿವಿ ಫೋರ್ ಇದು ನಿರಂತರ ಕಾರ್ಯಪಡೆ